ಹಾಯ್ ಹಲೋ ನಮಸ್ಕಾರ, ನನ್ನ ಹೆಸರು ಸುರೇಶ್ ಅಂತ. ನಾನು ಕರ್ನಾಟಕದವನು, ನಾನು ಈಗ ಅರಬ್ ದೇಶದಲ್ಲಿದ್ದೇನೆ. ಬನ್ನಿ, ಇವತ್ತಿಂದ ನನ್ನ ಯೂಟ್ಯೂಬ್ ಚರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತು ಈ ಅರಬಿ ಮಹಲನ್ನು ನಾನು ನಿಮಗೆ ತೋರಿಸ್ತೀನಿ. ನೋಡಿಕೊಂಡು ಬರೋಣ, ಹೊಸ ಜರ್ನಿನ ಶುರು ಮಾಡ್ತೇನೆ ಇಲ್ಲಿಂದ. ಚಲೋ, ನೋಡೋಣ, ಬನ್ನಿ. ಜಸ್ಟ್ ಬಿಲ್ಡಿಂಗ್ ನೋಡಿ ಹೇಗಿದೆ ಅಂತ. ಈ ಕಡೆ ಮೈನ್ ರೋಡ್, ಜಸ್ಟ್ ಬಿಲ್ಡಿಂಗ್. ಈ ಕಡೆ ಮೈನ್ ರೋಡ್ ಬಿಲ್ಡಿಂಗ್ ಎಷ್ಟು ಚೆಂದ ಇದೆ ಅಂತ ಹೇಳಿದ್ರೆ, ಇಷ್ಟು ದೊಡ್ಡ ಮಹಲ್ ಇದೆ. ಮಹಲ್ ನೋಡ್ಲಿಕ್ಕೆ ಬಂದಿದೆ. ಎಷ್ಟು ದೊಡ್ಡ ಮಾಲ್ ಅಂತ ಹೇಳಿದ್ರೆ, ವಾವ್. ಮುಂಡಿ ಮುಂಡಿ ಇಲ್ಲ. ಬನ್ನಿ, ಮಹಲ್ ತೋರಿಸ್ತೇನೆ ನಿಮ್ಗೆ. ಎಷ್ಟು ದೊಡ್ಡ ಮಹಲ್ ಇದೆ ಅಂತ ಹೇಳಿದ್ರೆ, ಒಬ್ಬ ನಮ್ಮೂರಲ್ಲಿ ಜಾತ್ರೆಯಲ್ಲಿ ಇಷ್ಟೊಂದು ಡಿಸೈನ್ ಇರ್ಲಿಕ್ಕಿಲ್ಲ. ಅಷ್ಟು ದೊಡ್ಡ ಈ ಪಾರ್ಕಿಂಗ್ ಪ್ಲೇಸು. ಗಿಡ ನೋಡಿ, ಇದೆಲ್ಲ ಖಜುರ ಗಿಡ. ಹಾಯ್ ಹಾಯ್. ಸಿಟಿ ನೋಡಿ, ಇಷ್ಟೊಂದು ಗಾಡಿ ನೋಡಿ. ನೀವು ಜಾತ್ರೆ ಏನಾದರೂ ಇರ್ಬೋದು ಅನ್ಕೊಂಡಿರಾ? ಇಲ್ಲ, ಪ್ರತಿದಿನನೂ ಇದೇ ಥರ ಇಲ್ಲಿ. ಲೈಟಿಂಗ್ಸ್ ಹಾಕಿದ ಗಿಡಕ್ಕೆ ಎಷ್ಟು ಚೆಂದ ಹಾಕಿದ್ದಾರೆ ನೋಡಿ. ಮನೆ ಆ ಕಡೆ ಹೋಗಿ ನೋಡೋಣ, ಸಿಟಿ ಹೇಗಿದೆ ಅಂತ. ಗಿಡ ನೋಡಿ ಎಷ್ಟು ಚೆಂದ ಮಾಡಿದ್ದಾರೆ. ಖರ್ಜೂರ ಕೂಡ ಬಿಟ್ಟಿದೆ ಅದರಲ್ಲಿ, ಖರ್ಜೂರ ಗಿಡ. ನೋಡಿ ಎಷ್ಟು ಚೆಂದ ಮಾಡಿದ್ದಾರೆ ಅಂತ ಹೇಳಿದರೆ ಮಹಲ್ ಒಳಗಡೆ. ಹೊರಗಡೆ ಈ ಥರ ಇದೆ ಪಾರ್ಕಿಂಗ್ ಪ್ಲೇಸ್. ಹಾಗೆ ಗಾಡಿ ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಸಾಕಾಯ್ತು, ತಿರುಗಿ ತಿರುಗಿ. ಅಷ್ಟು ದೊಡ್ಡ ಮಹಲ್ ಇದು. ಆರಾಮ್ಸೆ ಭಯ್ಯ. ಹಲೋ, ಆ ಕಡೆನು ಇದೆ ಇನ್ನು. ಓ ಗಾಡ್, ಗೇಟ್ ಇರೋದು ಇದ್ರಿಂದ ಅಷ್ಟು ದೊಡ್ಡದು. ಬನ್ನಿ ಮುಂದೆ ನೋಡೋಣ, ಇನ್ನೂ ದೊಡ್ಡ ದೊಡ್ಡ ಸಿಟಿ ಇದೆ. ಸೆಕೆ ತುಂಬ ಇದೆ ಮಾರ ಇಲ್ಲಿ, ಸೆಕೆ ತುಂಬ ಇದೆ. ಮನೆ ಮುಂದೆ ಹೋಗೋಣ. ಬಿಲ್ಡಿಂಗ್ ನೋಡಿ, ಎಂತ ಬಿಲ್ಡಿಂಗ್ ಮಾರ್ರೆ. ವಾ, ಹಾಯ್ ಹಾಯ್. ಗಾಡಿಗೆತ್ತು ಲೆಕ್ಕನೇ ಇಲ್ಲ ಗುರು ಇಲ್ಲಿ. ಗೇಟ್ ನಂಬರ್ 1.
ಇಷ್ಟು ದೊಡ್ಡ ಮಹಲ್ ಅನ್ನು ದುಬೈ ಮಹಲ್ ನೋಡಿದ್ದೆ ಒಂದು, ಅದು ಬಿಟ್ಟರೆ ಇದು ನೆಕ್ಸ್ಟ್ ಸಿಕ್ಕಾಪಟ್ಟೆ ದೊಡ್ಡದಿದೆ ದೊಡ್ಡ ಮಹಲ್ ಅಂದ್ರೆ. ಟು ಇದ ಗೇಟ್ ಒನ್ ಡಿಸೈನ್ ನೋಡಿ ಹಾಗೆ ಡೆಕೋರ್. ಗೇಟ್ ಒನ್ ಒಳಗೆ ಹೋಗಿ ನೋಡಿ ಬರೋಣ ಬನ್ನಿ. ಬನ್ನಿ ನಾವು ನೋಡಿದ್ದೇವೆ, ನಿಮಗೂ ತೋರಿಸಿದ್ದೇನೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ನೋಡಿ ನೋಡಿ ಇದೇ ಗೇಟ್ ಇದೆ ಒಳಗೆ ಹೋಗಿದ್ದೆ, ಇದೇ ಗೇಟ್ ಇದೆ ಹಾಗೆ ನಿಂತ್ಕೊಂಡ್ರೆ ಸಾಕು ಹೋಗ್ತಾ ಇರುತ್ತೆ ಇಲ್ಲಿಂದ. ನೀರ್ ಬೀಳ್ತದೆ ಫೌಂಟೇನ್ ನೋಡಿ. ಬನ್ನಿ ಮಹಲ್ ನೋಡ್ಕೊಂಡು ಬರ, ನೀನು ದೊಡ್ಡ ದೊಡ್ಡದಿದೆ. ಸ್ವೀಟ್ಸ್ ಅಲ್ಲ ಕೇಕ್ ಟ್ರೆಡಿಷನಲ್ ಡ್ರೆಸ್ಸಿಲ್ ಗಾಡಿಗಳಿದೆ ಅಲ್ಲ. ಸೆಂಟಿನ ಅಂಗಡಿ ನೋಡಿ ಹೇಗಿದೆ ಸೆಂಟ್. ರೆಡ್ ಸೀ ಮಹಲ್ ನೋಡಿ ಚೆಂದ. ಇಷ್ಟು ದೊಡ್ಡ ಮಹಲ್ ನಾನು ಎಲ್ಲಿ ನೋಡಿರ್ಲಿಲ್ಲ. ಇಷ್ಟು ದೊಡ್ಡ ಮಹಲ್ ನೋಡಿ, ಫೌಂಟೇನ್ ನೋಡಿ, ನೀರು ಬಿಡ್ತಾರೆ. ಸ್ವೀಟ್ ಸೆನೆಬೋಲ್ ಅಂತ ಹೇಳ್ತಾರೆ, ಸಿಕ್ಕಾಪಟ್ಟೆ ಸ್ವೀಟ್ ಇದೆ. ಐಸ್ ಕ್ರೀಮ್ ಕಮ ಅದ 17 ಸರ್, 1 ಸ್ಕೂಪ್ 2 ಸ್ಕೂಪ್ 20 ಸರ್.
ಎಷ್ಟೊಂದು ಜನ ಇದ್ದಾರೆ ಅಂತ ಹೇಳಿದ್ರೆ ಫುಲ್ ರಶ್. ಎಷ್ಟಿದೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ದೊಡ್ಡ ಮಾಲ್. ₹15 ಅಂತ ಒಂದು ಬಾಕ್ಸ್ಗೆ. ಇಲ್ಲಿ ಮಕ್ಕಳಿಗೆ ಆಟ ಆಡ್ಲಿಕ್ಕೆಲ್ಲ ಇದೆ. ಸೆಟ್ ಮಹಲ್ ಎಲ್ಲ ಇದೆ. ಎಷ್ಟು ದೊಡ್ಡ ಮಹಲ್ ಅಂತ ಹೇಳಿದ್ರೆ ಒಂದು ದಿವಸ ಇಡೀ ದಿವಸ ತಿರುಗ್ಬೇಕಂತ ಇಲ್ಲಿ ಈ ಮಾಲ್ ನೋಡ್ಲಿಕ್ಕೆ. ಇದೆಲ್ಲ ಬೆಡ್ ಎಲ್ಲ ಇದೆ. ಇಲ್ಲಿ ನೀರು ನೋಡಿ, ಕೈ ಮುಟ್ಟಿದ್ರೆ ನೀರು ಬರ್ತದೆ. ಬಟನ್ ಒತ್ತಬೇಕಂತ ಏನಿಲ್ಲ, ಸಿಸ್ಟಮ್ ಚೆನ್ನಾಗಿದೆ. ಟಿಶ್ಯೂ ಪೇಪರ್ ನೋಡಿ, ಕೈ ಹೀಗೆ ಮಾಡಿದ್ರೆ ಟಿಶ್ಯೂ ಪೇಪರ್ ಹೊರಗೆ ಬರ್ತದೆ. ಹೀಗೆ ಮಾಡಿದರೆ ಸಾಕು, ಟಿಶ್ಯೂ ಪೇಪರ್ ಹೊರಗೆ ಬರ್ತದೆ. ಬನ್ನಿ ಕೆಳಗೆ ಹೋಗೋಣ. ವಾವ್, ಇದೆ ಅಂತ ಮಕ್ಕಳ ಗೇಮ್ಸ್ ಇರ್ಬೇಕು. ಇಲ್ಲಿ ಗೇಮ್ ಎಲ್ಲ ನಡೀತುಂಟು. ವಾವ್, ಮಕ್ಕಳಿಗೆ ಗೇಮ್ಸ್ ಎಲ್ಲ ಇರ್ಬೋದು. ನಮ್ಗೆ ಯಾಕೆ ಬೇಕಾ, ಮಕ್ಕಳೆಲ್ಲ ಏನಿಲ್ಲ. ಬನ್ನಿ ಮಕ್ಕಳಿಗೆ ಗೇಮ್ಸ್. ಏನಾದ್ರೂ ಫುಡ್ ತಿನ್ಬೇಕು ಅಂತ ಹೇಳಿದ್ರೆ ಒಂದು ಸಣ್ಣ ಸ್ಯಾಂಡ್ವಿಚ್ಗೆ ₹800-900 ಕೊಡ್ಬೇಕು. ಒಂದು ಸಣ್ಣ ಸ್ಯಾಂಡ್ವಿಚ್ಗೆ ಅಷ್ಟು ದೊಡ್ಡ ಸ್ಯಾಂಡ್ವಿಚ್ ನಾವೇ ತಿನ್ನಿ. ಬನ್ನಿ ಕೆಳಗೆ ಹೋಗ. ಅಮ್ಮ ಸ್ಟಾರ್ಟ್ ಆಯ್ತು ತಿರುಗಿ ತಿರುಗಿ. ಅಷ್ಟು ದೊಡ್ಡ ಮಹಲ್ ಇದು. ಶಾಪಿಂಗ್ ಮಾಲ್, ಬಟ್ಟೆ ಅಂಗಡಿ, ಐಸ್ ಕ್ರೀಮ್ ನೋಡಿ. ಐಸ್ ಕ್ರೀಮ್ ಏನಾದರೂ ಫುಡ್ ತಿನ್ಬೇಕು ಅಂತ ಹೇಳಿದರೆ ಒಂದು ಸಣ್ಣ ಸ್ಯಾಂಡ್ವಿಚ್ಗೆ ₹800-900 ಕೊಡ್ಬೇಕು. ಒಂದು ಸಣ್ಣ ಸ್ಯಾಂಡ್ವಿಚ್ಗೆ ಅಷ್ಟು ದೊಡ್ಡ ಸ್ಯಾಂಡ್ವಿಚ್ ನಾವೇ ತಿನ್ನಿ. ಜಸ್ಟ್ ಬಿಲ್ಡಿಂಗ್ ನೋಡಿ ಹೇಗಿದೆ ಅಂತ. ಈ ಕಡೆ ಮೈನ್ ರೋಡ್, ಜಸ್ಟ್ ಬಿಲ್ಡಿಂಗ್.
ಈ ಕಡೆ ಚಂದ ಇದೆ ಅಂತ ಹೇಳಿದ್ರೆ ನೋಡಿದ್ರಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.